दुख नाशो भवेत्रु नारदारन दुख के कारण ऐनु यारिंद तोंदरे ई दुख के कारण ऐनु चिंतित मनस विष्णु लोकंगदस्तरग ई दुखद कारण निमित्तवादंत कारण ऐनु ई दुखवन्न परिहरिसुवंत ओर्व शक्त्यात्म स्वरूप वैकुंठदल्लिद्दाने चिंतित मनस केरो पयरद ईश दुख नाशो भवेत्रु ನೀನು ನೋಡಿದಂತ ತಪ್ಪಿಗಾಗಿ ವೈಕುಂಠವನ್ನ ಪ್ರವೇಶ ಮಾಡು ಚಿಂತಿತ ಮನಸ ವಿಷ್ಣು ಲೋಕಂಗದಸ್ತದಗ ಅಲ್ಲಿ ಶೇಷ ಶಯನಾರೂಢನಾದಂತ ಮಹಾವಿಷ್ಣು ವೈಕುಂಠದಲ್ಲಿದ್ದಾನೆ ಆತನಲ್ಲಿ ಹೋಗಿ ಹೇಳಿದಾಗ ಕಷ್ಟಕಾಲದ ಕರುಣಾಮಯ ಸ್ವರೂಪರಾದಂತ ಮಹಾವಿಷ್ಣು ಅಲ್ಲಿದ್ದಾರೆ ಅವನಲ್ಲಿ ಆಗಿ ತಿಳಿಸಿದಂತ ಸಂದರ್ಭ ಈ ಕಷ್ಟ ಎಲ್ಲ ಪರಿಹಾರ ಆಗ್ತದೆ ಅನ್ನುವಂತ ನುಡಿಯನ್ನ ವೇದವಿದ್ಯಾ ಪಾರಂಗತರಾದಂತ ವ್ಯಾಸಋಷಿಗಳ ಶಿಷ್ಯರಾದಂತ ಸೂತ ಪುರಾಣಿಕರು ನಾರದಲ್ಲಿ ಹೇಳಿದಾಗ ನಾರದ ಏನು ಮಾಡ್ತಾರೆ ತತ್ರ ನಾರಾಯಣ ಚಿಂತಿತ ಮನಸ ವಿಷ್ಣು ಲೋಕಂಗದಸ್ತದಗ ವಿಪ್ರರ ಮಾಧವನ ಕೇಳಿ ವೈಕುಂಠದ ಏಳು ದ್ವಾರವನ್ನು ದಾಟಿ ಬಂದಿದ್ದಾರೆ ನಾರದರು ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶೇಷ ಶಯನಾರ್ಥ ಮಹಾಭಾಗ ಸಪ್ತಹಿತ ಮೋಕ್ಷದಾಯಕ ಏಳು ಎಡೆಯ ಸರ್ಪನ ಮೇಲೆ ಹೆಡೆಯ ಮೇಲೆ ಸರ್ಪವ ತಲೆಯ ಮೇಲೆ ತಲೆಯನ್ನಿಟ್ಟು ಮಹಾವಿಷ್ಣು ನಿದ್ರಾವಸ್ಥೆಯಲ್ಲಿದ್ದಾರೆ ನಾರದರು ಪ್ರವೇಶ ಮಾಡಿದ್ದಾರೆ ಏಳು ದ್ವಾರವನ್ನು ದಾಟಿ ಅಷ್ಟಮ ದ್ವಾರವನ್ನು ಪ್ರವೇಶ ಮಾಡಿದ್ದಾರೆ ಶೇಷ ಶಯನಾರೂಢನಾದಂತ ಸ್ವಾಮಿಯ ಕಾಲ್ಭಾಗದಲ್ಲಿ ಹೋಗಿ ನಿಂತಿದ್ದಾನೆ ನಾರದ ನಾರದನ್ನು ಯಾರೂ ಕೇಳುವವರಿಲ್ಲ ಮೂರು ಮುಕ್ಕಾಲು ಗಳಿಗೆ ಆಗಿದೆ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲ ವಿಗೂಢಿತ ಶಂಖ ಚಕ್ರ ಗದಾಧಾರಿಯಾದಂತಹ ಮಹಾವಿಷ್ಣು ಶೇಷ ಶಯನದಲ್ಲಿ ನಿದ್ರಾವಸ್ಥೆ ಮಾಡ್ತಾ ಇದ್ದಾನೆ ಮನೆಗೆ ಬಂದಂತ ಅತಿಥಿಯನ್ನ ಸತ್ಕಾರ ಮಾಡುವುದು ಈ ಮನೆಯ ಯಜಮಾನನ ಕರ್ತವ್ಯ ಆಗಿರುವಾಗ ಅತಿಥಿಯಾಗಿ ಬಂದಂತಹ ವ್ಯಕ್ತಿಯನ್ನು ಸತ್ಕಾರ ಮಾಡಬೇಕು ಸತ್ಕಾರ ಮಾಡುವವರು ಯಾರು ಯಜಮಾನನಾಗಿ ಮಹಾವಿಷ್ಣು ಯಜಮಾನನಾಗಿದ್ದಾನೆ ಅತಿಥಿಯಾಗಿ ನಾರದ ಬಂದಿದ್ದಾನೆ ನಾರದನ್ನು ಮಾತಾಡಿಸೋರಿಲ್ಲ ಹಾಗಾಗಿ ದೇವರನ್ನ ಕೇಳ್ತಾರಂತೆ ತತ್ರ ನಾರಾಯಣಂ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ಶಂಖ ಚಕ್ರ ಗದಾಧಾರಿಯಾಗಿ ಶೇಷ ಶಯನದಲ್ಲಿ ಅರಗಂಡ ನಿದ್ರೆಯಲ್ಲಿದ್ದಾನೆ ಮಹಾತ್ಮ ಅರ್ಥಾತ್ ನಾರದರು ಬಂದಿದ್ದಾನೋ ಇಲ್ಲೋ ಅಂತ ಗೋಚರ ಇದ್ರೂ ಸಹ ನಾರದನ್ನ ಮಾತಾಡಿಸೋರಿಲ್ಲ ಹಾಗಾಗಿ ಯಜಮಾನ ಪರಿಸ್ಥಿತಿಯು ಅದೇ ರೀತಿಯಲ್ಲಿ ಆಗಿದೆ ಹಾಗಾಗಿ ನಾರದ ಬಂದಿದ್ದಾನೆ ಬಂದವರನ್ನ ಮಾತಾಡಿಸೋರಿಲ್ಲ ಹಾಗಾಗಿ ನಾರದ ಕೇಳ್ತಾನೆ ನಾರದ ಈ ಪರಿಸ್ಥಿತಿಯ ಕಾರಣ ದೇವಂ ಶುಕ್ಲವರ್ಣಂ ಚತುರ್ಭುಜಂ ಶಂಖ ಚಕ್ರ ಗದಾ ಪದ್ಮ ವನಮಾಲಾ ವಿಭೂಷಿತಂ ವನಮಾಲಾ ಸ್ವರೂಪನಾದಂತಹ ತುಳಸಿಯ ಹಾರಾದ್ರಲ್ಲಿ ಶ್ರೇಷ್ಠವಾದಂತೆ ಇಡೀ ವೈಕುಂಠವೇ ಪರಿಮಳ ಸುಗಂಧ ದ್ರವ್ಯದಲ್ಲಿರುವಂತಹ ಸಂದರ್ಭ ನಾರದರು ಪ್ರವೇಶ ಮಾಡಿದ್ದಾರೆ ದೇವರನ್ನ ಕೊಂಡಾಡುತ್ತಾ ನಾರಾಯಣ ನಾಮಾಂಕಿತವನ್ನಾಡಿ ಏಳು ದ್ವಾರವನ್ನು ದಾಟಿ ಶೇಷ ಶಯನಾರೂಢರಾದಂತಹ ಸ್ವಾಮಿಯ ಕಾಲ್ಭಾಗದಲ್ಲಿ ನಿಂತಿದ್ದಾರೆ ನಾರದ ನಾರದನ್ನು ಮಾತಾಡಿಸೋರು ಯಾರಿಲ್ಲ ಹಾಗಾಗಿ ದೇವರನ್ನ ಕೊಂಡಾಡ್ತಾನೆ ದೃಷ್ಟ್ವಾ ದೇವ ದೇವೇಶ ಸ್ತೋತ್ರ ನವೋ ವಾ ಮನಸಾತೀತ ಮಹಾತ್ಮ ನೀನು ಯಾರು ನಿನ್ನ ಕೊಂಡಾಡಲಿಕ್ಕೆ ಸಾಧ್ಯತೆ ಇಲ್ಲ ನವೋ ವಾ ಮನಸಾತೀತ ರೂಪಾಯ ಅನಂತ ಶಕ್ತಯೇ ಮಹಾತ್ಮ ನೀನು ಯಾರು ನಿನ್ನ ಕೊಂಡಾಡಲಿಕ್ಕೆ ಸಾಧ್ಯತೆ ಇಲ್ಲ ಯಾವ ರೂಪದಲ್ಲಿಯೂ ಬಂದು ಮಾನವನ ಕಷ್ಟವನ್ನ ಪರಿಹರಿಸುವಂತ ಶಕ್ತ್ಯಾತ್ಮ ಸ್ವರೂಪ ನೀನು ನವೋ ವಾ ಮನಸಾತೀತ ರೂಪಾಯ ಅನಂತ ಶಕ್ತಯೇ ಎರಡನೇ ಅಧ್ಯಾಯ ಕಥೆಯಲ್ಲಿದೆ ಕಾಶಿ ದೇಶದ ದರಿದ್ರ ಬ್ರಾಹ್ಮಣನ ದಾರಿದ್ರ್ಯವನ್ನ ದೂರೀಕೃತ ಮಾಡಲಿಕ್ಕೋಸ್ಕರವಾಗಿ ಬ್ರಾಹ್ಮಣ ವೇಷಧಾರಿಯಾಗಿ ಬಂದು ಬ್ರಾಹ್ಮಣನ ಕಷ್ಟವನ್ನ ಪರಿಹಾರ ಮಾಡಿದಂತ ಓರ್ವ ಶಕ್ತ್ಯಾತ್ಮ ಸ್ವರೂಪ ನೀನು ಎನ್ನುವ ನೋಡಿ ಅಂತ ನಾರದರು ದೇವರಲ್ಲಿ ಹೇಳಿದಾಗ ಆದಿ ಮಧ್ಯ ನಮೋ ಮನಸಾತೀತ ರೂಪಾಯ ಅನಂತ ಶಕ್ತಯೇ ನಿಮ್ಮ ಶಕ್ತಿಯುಕ್ತವಾದಂತಹ ನುಡಿಯನ್ನ ಅಲ್ಲಗಳಲಿಕ್ಕೆ ಸಾಧ್ಯತೆ ಇಲ್ಲ ನೀನು ಯಾರು ನವೋ ವಾ ಮನಸಾತೀತ ರೂಪಾಯ ಅನಂತ ಶಕ್ತಯೇ ಆದಿ ಮಧ್ಯಾಂತಹೀನಾಯ ನಿರ್ಗುಣಾಯ ಗುಣಾತ್ಮನೇ
ಜನ ಸ್ವರೂಪ ನೀನು, ನಿನಗೆ ಆದಿ ಇಲ್ಲ ಮಧ್ಯ ಇಲ್ಲ ಅಂತ್ಯ ಇಲ್ಲ. ಆದರೆ ಒಬ್ಬ ಮನುಷ್ಯನಿಗೆ ಮಾನವನಿಗೆ ಜನ್ಮ ಹುಟ್ಟು ಸಾಯುವಂತ ಅದು ಕಟ್ಟಿಟ್ಟ ಬುದ್ಧಿ ಅಂತೆ. ಆದ್ರೆ ನೀನ್ಯಾರು ಆದಿ ಮಧ್ಯಾಂತ ಹೀನಾಯ ನಿರ್ಗುಣಾಯ ಗುಣಾತ್ಮನೇ, ನಿನಗೆ ಆದಿ ಇಲ್ಲ ಮಧ್ಯ ಇಲ್ಲ ಅಂತ್ಯ ಇಲ್ಲ, ನಿಜಗುಣ ಸ್ವರೂಪ ನೀನು. ಆಗಿರುವಾಗ ಸರ್ವೇಶ ಆದಿಭೂತಾಯ ಭಕ್ತಾನ ಮಾರ್ತೇನಾಶಿನೆ. ಮಾನವ ಏನ್ ಮಾಡ್ತಾನೆ, ಅವನ ಸಂಕಷ್ಟಕ್ಕೋಸ್ಕರವಾಗಿ ದೇವತಾ ಸ್ಥಳಕ್ಕೆ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡುವಂತ ಸಂದರ್ಭ. ನೀನಾಗಲ್ಲ, ನಿನ್ನ ವೈಕುಂಠದಲ್ಲಿಯೇ ಕೂತು ಶೇಷಾದಿ ಸರ್ವೇಶ ಆದಿಭೂತಾಯ ಭಕ್ತಾನ ಮಾರ್ತಿನಾಶಿನೇ, ನಿನ್ನ ವೈಕುಂಠದ ಶೇಷ ಶರೀರದಲ್ಲಿಯೇ ಕೂತು ಮಾನವನ ಕಷ್ಟ ಹಾಗೂ ಇಷ್ಟಾರ್ಥವನ್ನ ಎರಡೂ ಶಕ್ತಿ ನೆಲಗುಂಟು ಶ್ರುತ್ವ ಸ್ತೋತ್ರ ನಾರದ ಕೃತ್ಯ ಭಾಷದ. ಈ ಪ್ರಕಾರ ಧ್ಯಾನ ಸ್ವರೂಪನಾದಂತ ದೇವರನ್ನ ಕೊಂಡಾಡ್ತಾ ಏಳು ದ್ವಾರವನ್ನ ದಾಟಿ ಶೇಷ ಶಯನಾರ್ಪಣರಾದಂತ ಸ್ವಾಮಿಯ ಸನ್ನಿಧಾನವನ್ನು ನಿಂತಿದ್ದಾನೆ. ದೇವರೇ ಈ ಕಷ್ಟಕ್ಕೆ ಪರಿಹಾರ ಏನು ಅಂತ ಕೇಳಲಿಕ್ಕೋಸ್ಕರವಾಗಿ ಆಗುವಾಗ ದೇವರು ಕೇಳ್ತಾರೆ. ಇನ್ನ ನಾರದ ನಿಲ್ಲಿಸಬಾರದು, ಕಪಟ ಸೂತ್ರಧಾರಿಯಾದ ನಾರದ ಬಂದಿದ್ದಾನೆ. ಒಂದಾನೊಂದು ಕಾಲದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಕಲಹವನ್ನ ತಂದಂತಹ ಕಪಟ ಸೂತ್ರಧಾರಿಯಾದ ನಾರದ ಬಂದಿದ್ದಾನೆ. ನಾರದ ನೀನು ಬಂದಂತಹ ಕಾರಣ ಏನು? ಆವಾಗ ದೇವರು ಹೇಳ್ತಾರೆ ನಾರದಲ್ಲಿ, ಕಿಮರ್ತೋ ಮಾಗಸಿ ಕಿಂತೆ ಮನಸ್ಸಿ ಬರ್ತದೆ. ಏ ಮಹಾತ್ಮ, ಏ ನಾರದ, ನೀನು ಬಂದಂತಹ ಕಾರಣ ಏನು? ನನ್ನನ್ನ ಈ ರೀತಿಯಲ್ಲಿ ಕೊಂಡಾಡಬೇಕಾದ್ರೆ ನಿನ್ನ ಕಾರ್ಯ ಸಾಧನೆ ಏನು? ಕಿಮರ್ತೋ ಮಾಗಸಿ ಕಿಂತೆ ತೊಂಕಿಂತೆ ಮನಸ್ಸಿ ಬರ್ತದೆ. ಯಾವುದೋ ರೀತಿಯಲ್ಲಿ ನನ್ನನ್ನ ಕೊಂಡಾಡಬೇಕಾದ್ರೆ ಸ್ತೋತ್ರಾಧಾರಿಯಾಗಿ ಪ್ರಕಟಿಸಲ್ಪಡಬೇಕಾದ್ರೆ ನೀನು ಬಂದಂತಹ ಕಾರಣ ಏನು? ಕಥಯಸ್ವ ಮಹಾಭಾಗ, ಒಳ್ಳೆಯ ಕಥೆಯ ಒಳ್ಳೆಯ ಸಾರಾಂಶಯುಕ್ತವಾದ ಸತ್ಯವಾದ ಫಲವನ್ನ ನಮ್ಮಲ್ಲಿ ನೀನು ನೀಡಿದೆ ಅಂತಾದ್ರೆ, ತಿಳಿಸಿದೆ ಅಂತಾದ್ರೆ, ಸುಲಕ್ಷಣವಾದ ದಾರಿಯನ್ನು ನಿನಗೆ ತಿಳಿಸಲ್ಪಡವೆ ಎನ್ನುವಂತಹ ನುಡಿಯನ್ನ ದೇವರು ನಾರದಲ್ಲಿ ಹೇಳಿದಾಗ, ಕಥಯಸ್ವ ಮಹಾಭಾಗ ತತ್ಸರ್ವಂ ಕಥಯಾಮಿತೆ ನಾರದವು ವಾಚ. ಆವಾಗ ದೇವರು ಕೇಳ್ತಾನಂತೆ, ದೇವರಲ್ಲಿ ನಾರದ ಕೇಳ್ತಾನೆ, ನಾರದ ಮೃತ್ಯು ಲೋಕೇ ಜನ ಸರ್ವೇ, ಸ್ವಾಮಿ ನಾನು ನನಗಾಗಿ ಬಂದವನಲ್ಲ, ಮೃತ್ಯುಲೋಕೆ ಜನ ಸರ್ವೇ ನಾನಾ ಕ್ಲೇಶ ಸಮನ್ವಿತಾಗ, ಹುಟ್ಟುತ್ತಾರೆ ಸಾಯ್ತಾರೆ ಪಾಪ ಕರ್ಮಗಳನ್ನೇ ಮಾಡ್ತಾರೆ, ಆದರೆ ನಾನಾ ಯೋನಿ ಸಮತ್ಪುನ್ನ ಪಚ್ಚಂತೆ ಪಾಪ ಕರ್ಮವಿಹಿ, ನಾನಾ ವಿಧವಾದಂತಹ ಕಣ್ಣಿಗೆ ಕಾಣದೇ ಇರುವಂತಹ ನಾನಾಯುಕ್ತವಾದ, ಒಂದು ಕಾಲಿಲ್ಲ ಒಂದು ಕೈ ಇಲ್ಲ ಒಂದು ಕಣ್ಣಿಲ್ಲ, ನಾನಾ ಯೋನಿ ಸಮತ್ಪುನ್ನ ಪಚ್ಚಂತೆ ಪಾಪ ಕರ್ಮ, ಹುಡ್ತಾರೆ ಸಾಯ್ತಾರೆ ಪಾಪ ಕರ್ಮಗಳನ್ನು ಮಾಡ್ತಾರೆ, ಪುಣ್ಯವು ಪ್ರಾಪ್ತಿಯಾಗಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾನ. ಆವಾಗ ದೇವರು ಹೇಳ್ತಾರೆ, ಸತ್ಯವಾದ ಮಾತನ್ನಾಡಿದೆ ನಾರದ. ಶ್ರೀ ಭಗವಾನ್ ಮುವಾಚ, ಸಾಧು ಪೃಷ್ಠಾಯ ಲೋಕ ಅನುಗ್ರಹಕಾಂಕ್ಷೆಯ, ಯಾವ ನುಡಿಯನ್ನ ನೀನು ಕೇಳಿದೆ? ಲೋಕದ ಅನುಗ್ರಹಕಾಂಕ್ಷಿಯಾಗಿ ಲೋಕದ ಉತ್ತಮದ ಏಳಿಗೆಗಾಗಿ ಕೇಳಿದಂತಹ ಮಾತು ನೀನು ನೋಡು. ಸಾಧು ಪೃಷ್ಠಾಯ ಲೋಕ ಅನುಗ್ರಹ ಕಾಂಕ್ಷೆಯ ವ್ರತಮಸ್ತಿ ಮಹತ್ ಪುಣ್ಯ ಸ್ವರ್ಗೇ ವೃದ್ಧೇ ಚ ದುರ್ಲಭಂ ಪ್ರಕಾಶ ಕ್ರಿಯತೆ ನಘ. ಸತ್ಯನಾರಾಯಣ ವಿಷ್ಣು ವಾಚ್ಯ ಫಲಪ್ರದೈ ಸ್ವರ್ಗ ವೃತ್ಯ ಪಾತಾಳಕ್ಕಂತಹ ಒಂದು ವ್ರತ ಉಂಟು. ಯಾವ ಆತ ವ್ರತ ಅಂತ ಕೇಳಿದೆಯಲ್ಲ ನಾರದ, ನೋಡು ವ್ರತಮಸ್ತಿ ಮಹತ್ ಪುಣ್ಯಂ, ಅತಿ ಶಕ್ತಿಶಾಲಿಯಾದ ಭಕ್ತಿಶುದ್ಧ ಸಮನ್ವಿತವಾದ ಮನುಷ್ಯನ ಇಷ್ಟಾರ್ಥವು ನೆರವೇರಿದ ಮೇಲೆ ಮಾಡುವಂತಹ ವ್ರತ. ಸತ್ಯನಾರಾಯಣ ವಿಷ್ಣು ವಾಂಚೆ ಫಲಪ್ರದೈ, ನಾರಾಯಣನಿಗೆ ಸಂಬಂಧಪಟ್ಟಂತ ಒಂದು ಸತ್ಯನಾರಾಯಣ ವ್ರತ ಉಂಟು. ಯಾವ ಆತ ಭಕ್ತಿ ಶ್ರದ್ಧೆಯಲ್ಲಿ ತಲ್ಲೀನಾಗ್ತಾನೋ ಅವನ ಇಷ್ಟಾರ್ಥವು ನೆರವೇರಿದ ಮೇಲೆ ಮಾಡುವಂತಹ ವ್ರತ ಸತ್ಯನಾರಾಯಣ ವ್ರತ ಅಂತ ಹೇಳ್ತಾನ. ನಾರದರಿಗೆ ಆಶ್ಚರ್ಯ ಆಯಿತು. ಹೇಳ್ತಾರೆ ಮಹಾತ್ಮ, ಸತ್ಯನಾರಾಯಣ ವ್ರತ ಅಂತ ಹೇಳಿದೆ, ಅದರ ವಿಧಿವಿಧಾನ ಹೇಗೆ? ಕೃತ್ವ ಸತಂ ಸುಖ ಭೂತ್ವ ಪರತ್ರ ಮೋಕ್ಷ ಮಾತ್ರೆಯ, ಇರುವಷ್ಟು ಕಾಲ ಸುಖ ಭೋಗವನ್ನ ಹೊಂದಿ ಪರಲೋಕದಲ್ಲಿಯೂ ನರಕ ಯಾತನಾಯುಕ್ತವಾದ ಬಾಧೆಯೂ ಬಾರದೆ ಸೀದ ಸ್ವರ್ಗದಲ್ಲಿ ಅವನಿಗೆ ಸುಖಯುಕ್ತವಾದ ಭೋಜನದ ಕಲ್ಪನೆಯನ್ನ ನೋಡುವಂತಹ ಅನುಭವಿಸುವಂತಹ ಯೋಗದ ಫಲವನ್ನ ಅನುಗ್ರಹಿಸ್ತಾನೆ ಅಂತ ಮಹಾತ್ಮ ಹೇಳ್ತಾನೆ. ದೇವರು ಮಹಾವಿಷ್ಣು ನಾರದ ಹೇಳಿದಂತಹ ಸಂದರ್ಭ ಶ್ರುತ್ವ ನಾರದ ಭಗವದ್ವಾಕ್ಯೋ ನಾರದೋ ಮುನಿಬ್ರವೀ, ಸ್ವಾಮಿ ಇಷ್ಟೆಲ್ಲ ಹೇಳಿದೆ
ಸತ್ಯನಾರಾಯಣ ವ್ರತವನ್ನ ಅಂತ ವಿಶ್ಲೇಷಣೆಯನ್ನ ಕೊಟ್ಟೆ. ಆದರೆ ಇದರ ವಿಧಿವಿಧಾನ ಹೇಗೆ, ಯಾರಿಂದ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಈ ವ್ರತವನ್ನ ಎಷ್ಟು ಬಾರಿ ಮಾಡಬೇಕು, ಅದನ್ನ ಕೇಳಿದಂತಹ ಸಂದರ್ಭದಲ್ಲಿ ದೇವರನ್ನು ಕೇಳ್ತಾನೆ. ಕಿಂಬಲಂ ನಾರದೂ ವಾಚ ಭಗವದ್ವಾಕ್ಯೋ ನಾರದೋ ಮುನಿಬ್ರವೀತ್ ಕಿಂಬಲಂ ಕಿಂ ವಿಧಾನಂಚ ಕೃತಂ ಕಾರ್ಯಹಿತದ್ರತಂ ಶ್ರೀ ಭಗವಾನ್ ವಾಚ. ಸತ್ಯನಾರಾಯಣ ವ್ರತ ಅಂತ ಹೇಳಿದೆ. ಈ ವ್ರತವನ್ನ ಯಾವ ಯಾವ ಫಲಾಪೇಕ್ಷೆ ಪ್ರಾಪ್ತಿ ಆಗ್ತದೆ, ಕಿಂಫಲಂ ಕಿಂ ವಿಧಾನಂಚ ಇದರ ವಿಧಿವಿಧಾನ ಹೇಗೆ, ಕಥ ಕಾರ್ಯ ಹಿತದ್ರತಂ ಮನುಷ್ಯನ ಹಿತಕರವಾದಂತಹ ಫಲಾಪೇಕ್ಷೆಯ ಫಲ ಏನು ಅಂತ ಕೇಳ್ತಾನೆ ಶ್ರೀ ಭಗವಾನ್ ವಾಚ. ಇಷ್ಟೆಲ್ಲ ನಾರದು ದೇವರನ್ನ ಕೇಳಿದಾಗ ದೇವರು ಹೇಳ್ತಾರೆ, ದುಃಖ ಶ್ರೀ ಭಗವಾನ್ ವಾಚ ದುಃಖ ಶೋಕಾದಿ ಶಮನ. ಒಂದೇ ಶ್ಲೋಕದಲ್ಲಿ 5 ಅಧ್ಯಾಯ ಕಥೆಯನ್ನು ಬರೆದಿದ್ದಾರೆ. ಆ ದೇವಸ್ವರೂಪನಾದಂತಹ ದೇವ ನಾರದ ಕೇಳಿದ ಪ್ರಶ್ನೆಗೆ ದೇವರು ಹೇಳುವಂತ ಉತ್ತರ ಏನು, ದುಃಖ ಶೋಕಾದಿ ಶಮನ ದನಧಾನ್ಯ ಪ್ರವರ್ತನ ಸೌಭಾಗ್ಯಂ ಸಂತತಿಂಕರಂ ಸರ್ವತ್ರ ವಿಜಯಪ್ರದಂ. ದುಃಖವ ನಿವಾರಣೆ ಆಗ್ತದೆ ನಾರದ. ಶೋಕಾದಿ ಶಮನ ದೇಹದ ಒಳಭಾಗದಲ್ಲಿ ಏನು ಬಾಧೆ ಇದೆ ಆ ಪರಮಾತ್ಮನೇ ಅದು ಗೋಚರ ಅಂತೆ, ಅಂತಹ ಬಾಧೆಯು ನಿವಾರಣೆ ಆಗ್ತದೆ ಅಂತ. ಶೋಕಾದಿ ಶಮನ ಈ ದೇವರ ಸನ್ನಿಧಾನದಲ್ಲಿ ಸುಳ್ಳನ್ನು ಹೇಳಬಾರದಂತೆ ಸತ್ಯವನ್ನು ಹೇಳಬೇಕಂತೆ. ಹಾಗಾಗಿ ಆ ಸುಳ್ಳನ್ನು ಹೇಳಿದಂತಹ ಸಂದರ್ಭ ಯಾರಿಗೆ ಯಾವ ರೀತಿಯ ಕಷ್ಟವು ಪರಿವರ್ತನೆ ಆಯಿತು ಅನ್ನುವಂತ ಕಥೆ ಹೇಳಿದೆ. ಹಾಗಾಗಿ ದುಃಖ ಶೋಕಾದಿ ಶಮನ ಧನಧಾನ್ಯ ಪ್ರವರ್ತನ, ಯಾವಾತ ಭಕ್ತಿ ಶ್ರದ್ಧೆಯಲ್ಲಿ ತಲೀನಾಗ್ತಾನೋ ಅವನ ಗ್ರಹದಲ್ಲಿ ದವಸದಾನ ಸಮೃದ್ಧಿಯಿಂದ ಆಗ್ತದೆ ನಾರದ. ಸೌಭಾಗ್ಯಂ ಸಂತತಿಂಕರಂ ವಿವಾಹ ಆಗದ್ರೆ ವಿವಾಹ ಪ್ರಾಪ್ತಿ ಆಗ್ತದೆ, ಸಂತಾನದ ಇಲ್ಲದವರಿಗೂ ಸಂತಾನವು ಪ್ರಾಪ್ತಿ ಆಗಿರತಕ್ಕಂತಹ ಉಕ್ತಿಯನ್ನ ದೇವರು ನಾರದಲ್ಲಿ ಹೇಳಿದಾಗ, ಸೌಭಾಗ್ಯಂ ಸಂತತಿಂಕರಂ ಯಸ್ಮಿನ್ ಕಸ್ಮಿನ್ ದಿನೇ ಭಕ್ತ್ಯ ಭಕ್ತಿ ಶ್ರದ್ಧಾ ಸಮನ್ವಿತ. ಈ ಸತ್ಯನಾರಾಯಣಕ್ಕೆ ಇಂಥ ದಿವಸ ಅಂತಿಲ್ಲ, ಯಾವಾಗ ಮಾಡಬೇಕು ಎನ್ನುವಂತ ಆ ದಿನದಲ್ಲಿ ಆ ವ್ರತವನ್ನು ಮಾಡಬೇಕು. ನನ್ನ ಅಳಿ ಬರಬೇಕು, ನನ್ನ ಮಗಳು ಬರಬೇಕು ಅಂತ ಹೇಳಿ ಆಗುವುದಿಲ್ಲ. ಶ್ರದ್ಧೆ ಇರುವಾಗ ಭಕ್ತಿ ಇರುವುದಿಲ್ಲ, ಭಕ್ತಿ ಇರುವಾಗ ಶ್ರದ್ಧೆ ಇರುವುದಿಲ್ಲ. ಹಾಗಾಗಿ ಯಸ್ಮಿನ್ ಕಸ್ಮಿನ್ ದಿನೇ ಭಕ್ತ್ಯ ಭಕ್ತಿ ಶ್ರದ್ಧಾ ಸಮನ್ವಿತ. ಸತ್ಯನಾರಾಯಣಂ ಯಜ್ಞೇಶ ವಿಷಾಮಕೆ ಬ್ರಾಹ್ಮಣ ಯಾರಿಂದ ಮಾಡಬೇಕು ಅಂತ ಕೇಳಿದಲ್ಲ ನಾರದ. ಬ್ರಾಹ್ಮಣೆ ಬಂಧು ವೈಷ್ಠೈವ ಬ್ರಾಹ್ಮಣರಿಂದ ಒಂದು ಬಾಂಧವರನ್ನ ಸೇರಿ ಈ ವ್ರತವನ್ನು ಮಾಡು ಅಂತ ಹೇಳಿದ್ದಾನೆ. ಬ್ರಾಹ್ಮಣೇ ಬಾಂಧು ವೈಶ್ಚೈವ ಸಹಿತೋ ಧರ್ಮ ತತ್ಪರ ನೈವೇದ್ಯಂ ಭಕ್ತಿತೋ ದದ್ಯ ಸಪಾದಂ ಪಕ್ಷ ಮುಕ್ತಂ. ಎಲ್ಲ ಪೂಜೆ ಆಗಲ್ಲ, ಸತ್ಯನಾರಾಯಣ ಸ್ವಪಾದ ಪಕ್ಷ ಎನ್ನುವಂತಾದನ್ನು ಮಾಡಿ ನೈವೇದ್ಯ ಮಾಡು ಅಂತ ಹೇಳಿದೆ. ಕಲಿಯುಗದ ಅಂತ್ಯಕಾಲದಲ್ಲಿ ಈ ಸತ್ಯನಾರಾಯಣ ಪ್ರಸಾದ ಮಾಡುವಂತ ಸಾಮಗ್ರಿಗಳೇ ಸಿಗದೆ ಇದ್ರೆ ಮಾಡುವ ವಿಧಿ ವಿಧಾನ ಹೇಗೆ ಅಂತ ಕೇಳ್ತಾನೆ. ರಂಭಾಫಲಂ ಘೃತಂ ಕ್ಷೀರಂ ನಾರದ ಸಮರ್ಪಕವಾದ ಪ್ರಶ್ನೆಯನ್ನೇ ಕೇಳಿದೆ. ಸತ್ಯನಾರಾಯಣ ಪ್ರಸಾದ ಮಾಡುವ ವಿಧಿ ವಿಧಾನ ಹೇಗೆ, ಆ ಮಾಡುವಂತ ಪ್ರಸಾದದ ವಸ್ತು ಸಿಗದೇ ಇದ್ರೆ ಕಲಿಯುಗದ ಅಂತ್ಯಕಾಲದಲ್ಲಿ ಬರಗಾಲದ ಸಂದರ್ಭ ಅದರ ವಿಧಿ ವಿಧಾನ ಹೇಗೆ ಅಂತ ಕೇಳ್ತಾನೆ. ರಂಭಾಫಲಂ ಘೃತಂ ಕ್ಷೀರಂ ನಾರದ ಸತ್ಯವಾದ ಪ್ರಶ್ನೆಯನ್ನೇ ಕೇಳಿದೆ. ನೋಡು, ಸಂಸ್ಕೃತದಲ್ಲಿ ರಂಭಾಫಲ ಅಂದ್ರೆ ಬಾಳೆಹಣ್ಣ, ಎಂತಹ ಬರಗಾಲ ಬಂದ್ರು ಬಾಳೆಹಣ್ಣಿ ಬರಗಾಲ ಬರುವುದಿಲ್ಲ ನಾರದ. ರಂಭಾಫಲಂ ಘೃತಂ ಕ್ಷೀರಂ ಹಸುವಿನಿಂದ ಬಂದಂತಹ ಹಾಲು, ಹಾಲಿಂದ ಬಂದಂತಹ ಬೆಣ್ಣೆ, ಬೆಣ್ಣೆಯಿಂದ ಬಂದಂತಹ ತುಪ್ಪ, ಎಂತಹ ಬರಗಾಲ ಬಂದ್ರು ಹಾಲು ಸಿಕ್ಕೇ ಸಿಗ್ತದೆ ನಾರದ. ತುಪ್ಪಕ್ಕೂ ಏನು ತೊಂದರೆ ಆಗುದಿಲ್ಲ, ಎಲ್ಲೂ ಸಿಗ್ತದೆ ನಾರದ. ರಂಭಾಫಲಂ ಘೃತಂ ಕ್ಷೀರಂ ಗೋಧೂಮಸ್ಯ ಚೂರ್ಣಕಂ ಗೋಧಿ ರವೆ ಕಲಿಯುಗದ ಅಂತ್ಯಕಾಲದಲ್ಲಿ ಸಿಗುವುದಿಲ್ಲ, ಬರಗಾಲದ ಸಂದರ್ಭ ಈ ಗೋಧಿರವೇ ಸಿಗುವುದಿಲ್ಲ ಅಂತೆ. ಹಾಗಾಗಿ ಅದರ ಬದಲಿಗಾಗಿ ಅಭಾವೇ ಶಾಲಿಚೂರ್ಯಾಣಿ ಶರ್ಕರಾಂಚ ಗುಡಂತತಃ ಎರಡು ವಸ್ತು ಸಿಗುವುದಿಲ್ಲ ನಾರದ. ಗೋಧಿರವೆ ಸಕ್ಕರೆ ಸಿಗುವುದಿಲ್ಲ ನಾರದ. ಈ ಸಕ್ಕರೆಯನ್ನ ತಯಾರಿಸುವಂತ ಯಂತ್ರವು ಸ್ತಬ್ಧ ಆಗ್ತದೆ ಎಂದು ಬರೆದಿದ್ದಾನೆ. ಯಾವಾಗ ಕಲಿಯುಗದ ಕೊನೆಯ ಪಾದ, ಈಗ ಕೊನೆಯ ಅಂತ್ಯಪಾದದಲ್ಲಿ ಈ ಎರಡು ವಸ್ತು ಸಿಗುವುದಿಲ್ಲ. ಅದರ ಬದಲಿಗಾಗಿ ಗೋಧೂಮಸ್ಯಕ ಚೂರ್ಣಕಂ ಅಭಾವೇ ಶಾಲಿ ಚೂರ್ಯಾಣಿ ಶರ್ಕರಾಂಚ ಗುಡಂತದಾಗ
ಸಕ್ಕರೆಯ ಬದಲಿಗಾಗಿ ಬಿತ್ತನ ರೂಪದಲ್ಲಿ ಬೆಳೀತಕ್ಕಂತ ಕಬ್ಬಿನಿಂದ ಬೆಲ್ಲವನ್ನಾದರೂ ಸಮರ್ಪಣೆ ಮಾಡು ಅಂತ ಹೇಳಿದ್ದಾನೆ. ಹಾಗಾಗಿ ಎರಡು ವಸ್ತು ಸಿಗುವುದಿಲ್ಲ, ಅದರ ಬದಲಿಗಾಗಿ ಶಾಲಿಚೂಡ ಎನ್ನುವಂತಹ ಅಕ್ಕೆಯ ರವೆಯನ್ನಾದರೂ ಸಮರ್ಪಣೆ ಮಾಡಿ, ಸಕ್ಕರೆಯ ಬದಲಿಗಾಗಿ ಬೆಲ್ಲವನ್ನಾದರೂ ಸಮರ್ಪಣೆ ಮಾಡಿ ಸತ್ಯನಾರಾಯಣ ಪ್ರಸಾದ ಮಾಡು ಅಂತ ಹೇಳಿದ್ದಾನೆ. ಅಭಾವೇ ಶಾಲಿಚೂರ್ಯಾಳೆ ಶಕ್ಕರಾಜ ಗುಡಂತದಾಗ ಸಪಾದಂ ಸರ್ವಭಕ್ಷಾಣಿ, ನಮ್ಮ ಮನಸ್ಸಿನ ಬಂದಂತೆ ಮಾಡುವುದಲ್ಲ ನಾರದ. ಒಂದು ಕಾಲು ಪ್ರಮಾಣದಲ್ಲಿ, ಒಂದು ಕಾಲು ಕೆಜೆ, ಒಂದು ಕಾಲಣ, ಒಂದು ಕಾಲು ಕಿಂಟಾಲು, ಶಕ್ತಿಯಾನುಸಾರ ಭಕ್ತಾನುಸಾರವಾಗಿ. ಅಭಾವೇ ಶಾಲಿಚೂರ್ಯಾಳೆ ಶಕ್ಕರಾಜ ಗುಡಂತದ ಸಪಾದಂ ಸರ್ವಭಕ್ಷಾಣಿ ಚೈಕೀಕೃತ್ಯ ದ್ವೇದೆ ವಿಪ್ರಾಯ ದಕ್ಷಿಣಾಂತದ್ಯ ಕಥಾಹೀನಿ ದಸತ್ತವೈ. ಬಂದಂತ ಬ್ರಾಹ್ಮಣರ ಎದುರ ದಾನವನ್ನ ಕೊಟ್ಟು ಕಥೆಯನ್ನು ಹೇಳು ಅಂತ ಹೇಳಿದ್ದಾನೆ. ಇಷ್ಟೆಲ್ಲ ಹೇಳಿದಾಗ ದೇವರಲ್ಲಿ ನಾರದ ಕೇಳುತ್ತಾನೆ, ಸ್ವಾಮಿ ವೃತವನ್ನು ಎಷ್ಟು ಬಾರಿ ಮಾಡಬೇಕು? ಚತುರ್ವರ್ಷ ಕೃತಂಕೃತ್ವ ಉದ್ಯಾಪನ ಕೃತವೇನ ಸಂಪೂರ್ಣ ಫಲದಾಯಕ. ನಾಲ್ಕು ವರ್ಷಗಳ ಕಾಲ ಯಾವಾತ ಪ್ರತಿ ಪೂರ್ಣಿಮೆಯಲ್ಲಿ 48 ವ್ರತವನ್ನ 4 ವರ್ಷಗಳ ಕಾಲ ಒಂದು ಮಂಡಲ ಪರ್ಯಂತ ಈ ಸತ್ಯನಾರಾಯಣ ವ್ರತವನ್ನ ಮಾಡಿ ಆದಿಯಲ್ಲಿಯೋ ಮಧ್ಯದಲ್ಲಿಯೋ ಅಂತ್ಯದಲ್ಲಿಯೋ ಸೂರ್ಯ ಅಸ್ತಮಾನದಿಂದ ಸೂರ್ಯ ಉದಯದವರೆಗೆ ಮಾಡುವಂತ ಪೂಜೆಗೆ ಸತ್ಯನಾರಾಯಣ ಉದ್ಯಾಪನೆಯನ್ನ ಯಾವ ಆತ ಮಾಡ್ತಾನೋ, ಚತುರ್ವರ್ಷ ಕೃತಂಕೃತ್ವ ಉದ್ಯಾಪನ ಕೃತವೇನ ಸಂಪೂರ್ಣ ಫಲದಾಯಕ. ಮನುಷ್ಯನ ಇಹಲೋಕದಲ್ಲಿ ಸುಖ ಭೋಗವು ಪ್ರಾಪ್ತಿಯಾಗಿ ಪರಲೋಕದಲ್ಲಿಯೂ ಸ್ವರ್ಗವರೆಗೆ ಪ್ರಾಪ್ತಿಯಾದತಕ್ಕಂತ ಉಕ್ತಿಯನ್ನ ಏವಂ ಕೃತ ಮನುಷ್ಯನ ವಾಂಚಿತಾಯೇ ಫಲಪ್ರದೇ ವಿಷಯ ಲೋಗೋಣ ಭೂತಲೇ. ದೇವ ಮನುಷ್ಯನಾಗಿ ಹುಟ್ಟಿದ ನಂತರದಲ್ಲಿ ತಾನು ತನ್ನದು ತನ್ನ ಸಂಸಾರ ಎನ್ನುವಂತಹ ಸಾಗರದಲ್ಲಿ ತೊಡಗುವಂತಹ ಸಂದರ್ಭ, ಈ ಕಷ್ಟವನ್ನ ನಿವಾರಣೆ ಮಾಡುವಂತಹ ದೇವರು ಅಂತ ಹೇಳಿದ್ರೆ ಲಕ್ಷ್ಮೀ ಸಹಿತವಾದ ಸತ್ಯನಾರಾಯಣ ಸ್ವಾಮಿ. ಇಷ್ಟಾರ್ಥವನ್ನ ಕೊಡುವಂತ ದೇವರನ್ನ ಯಾವ ಆತ ನಂಬುತ್ತಾನೋ ಅವನ ಇಷ್ಟಾರ್ಥವು ಆತ ಇರುವಷ್ಟು ಕಾಲ ಅವನಿಗೆ ಯಾವ ಯಾವ ಸುಖಯುಕ್ತವಾದ ದಾರಿಗೆ ಸುಗಮದ ಕಲ್ಪನೆಯನ್ನು ಅನುಗ್ರಹ ಮಾಡ್ತಾನೋ ಅದನ್ನು ಅನುಭವಿಸುವಂತಹ ಕಾಲವನ್ನ ಸೂರ್ಯ ಚಂದ್ರಾದಿಗಳಿರುವಷ್ಟು ಕಾಲ ಅನುಗ್ರಹದ ದಾರಿಗೆ ವ್ಯಕ್ತಿ ಅನುಗ್ರಹ ಆಗ್ತಾನೆ ಎನ್ನುವಂತಹ ನುಡಿಯನ್ನ ವಿಪ್ರರಾಗಿರತಕ್ಕಂತಹ ವೇದ ವಿದ್ಯಾ ಪಾರಂಗತರಾದಂತಹ ವ್ಯಾಸ ಮಹರ್ಷಿಗಳ ಶಿಷ್ಯರಾದಂತಹ ಸೂತ ಪುರಾಣಿಕರು ನಾರದೇ ಹೇಳಿದಂತಹ ಪಂಚಮಾಧ್ಯಾಯುಕ್ತ ಸಂಸ್ಕೃತಾಧಾರದ ಶ್ಲೋಕದ ಕಥೆಯನ್ನ ನಿಮ್ಮ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಪರಿವರ್ತನೆ ಮಾಡಿದ್ದೇವೆ. ಮಾತಾಡಿಯವರಿಗೂ ಒಳ್ಳೇದಾಗಿ, ಮೌನದಿಂದ ನಿದ್ರೆ ಮಾಡಿಯವರಿಗೂ ಒಳ್ಳೇದಾಗಿ, ಆದರೂ ಅದು ಒಂದು ಹೇಳಿದ ತಕ್ಷಣ ನಿದ್ರೆ ಎಲ್ಲ ಒಡೆಯುತ್ತೆ. ಹಾಗೆ ಮನುಷ್ಯನಲ್ಲಿರ್ತಕ್ಕಂತಹ ನಾನಾ ವಿಧವಾದಂತಹ ಯಾವ ಆರೋಗ್ಯ ನಿಮಿತ್ತವಾದ ದೈಹಿಕ ಮಾನಸಿಕ ಚಿಂತನೆ ಇದೆ ಅದನ್ನು ಪರಿಹರಿಸಬೇಕಾದ್ರೆ ದೇವರ ಅನುಗ್ರಹ ಬೇಕು. ಹಾಗಾಗಿ ಜಗತ್ತಂ ದೈವಾಧೀನಂ ದೈವಂ ಮಂತ್ರಾಧೀನ, ಈ ಜಗತ್ತು ದೇವರ ಮೇಲೆ ಪಾತ್ರಧಾರಿ ನಾವಾಗಿರುವುದು ಸೂತ್ರಧಾರಿ ಮೇಲ್ಕೊತ್ತಿದ್ದಾನೆ. ಆ ಸೂತ್ರಧಾರಿಯು ಪಾತ್ರಧಾರಿಯು ಮಾಡತಕ್ಕಂತ ಏನು ಆಶಾ ಮನೋಭಾವನೆ ಇದೆ ಅದನ್ನ ಜಗತ್ತಂ ದೈವಾಧೀನಂ ದೈವಂ ಮಂತ್ರಾಧೀನಂ ತನ್ಮಂತ್ರಂ ಬ್ರಾಹ್ಮಣಾದೀನು ಬ್ರಾಹ್ಮಣೋ ಮಮ ದೇವತಾ ಅಂತ ಗಾದೆ ಮಾತಿದೆ. ಆ ಪ್ರಕಾರ ದೇವರಿಗೆ ಪ್ರಾರ್ಥನೆ ಮಾಡಿ ಸರ್ವರಿಗೂ ದೇವರು ಒಳ್ಳೇದು ಮಾಡಲಿ. ಈ ದೇವತಾ ಕಾರ್ಯ ಮಾಡುವಂತಹ ಯೋಗ ಭಾಗ್ಯವನ್ನ ಈ ಗ್ರಹದಲ್ಲಿ ಸುಖಯುಕ್ತವಾದ ನೆಮ್ಮದಿ ಜೀವನಕ್ಕೆ ಇರಬೇಕು ಅದನ್ನು ಅನುಗ್ರಹ ಮಾಡುವಂತ ದೇವರನ್ನ ಪ್ರಾರ್ಥನೆ ಮಾಡು. ಅರ್ಥ ಆಯ್ತಲ್ಲ? ಎಲ್ಲ ಚಂದದಿಂದ ಕೇಳಿದ್ದೀರಿ. ದೇವರೆಲ್ಲರಿಗೂ ಒಳ್ಳೇದಾಗಲಿ. ಇನ್ನು ಮಾತಾಡಿ ತೊಂದರೆ ಇಲ್ಲ. ಮಂಗಳಾರತಿ ಆಗ್ತದೆ.